ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ಎಸ್ ಡಿ ಎಫ್ಡಿ ಎ ಟಿ ಮತ್ತು ಸಿ ಹೆಚ್ಚಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಶಿಕ್ಷಕರಿಗೆ ಬೇಕಾದಂತಹ ಜಿ ಕೆ ಎಲ್ಲ ಪ್ರಶ್ನೆಗಳಿಗೆ ಬೇಕಾದಂತಹ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಈ ವಿಡಿಯೋವನ್ನು ಮಾಡಲಿಕ್ಕಿದ್ದೇನೆ ಇದು ಹೊಸ ಮತಗಳ ಉದಯ ಆರನೇ ಶತಮಾನದಲ್ಲಿ ಭಾರತದಲ್ಲಿ ಹೊಸ ಧರ್ಮಗಳು ಹುಟ್ಟಿಕೊಂಡವು ಆದ್ದರಿಂದ ಆ ಶತಮಾನವನ್ನು ಆಶ್ಚರ್ಯಕರ ಶತಮಾನ ಎಂದು ಕರೆಯಲಾಗಿದೆ ಇವರಿಗೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಂದರೆ ಆರನೇ ಶತಮಾನವನ್ನು ಆಶ್ಚರ್ಯಕರ ಶತಮಾನ ಅಂತ ಏಕೆ ಕೇಳ್ತಾರೆ ಮತ್ತು ಆಶ್ಚರ್ಯಕರ ಶತಮಾನ ಅಂತ ಯಾವ ಶತಮಾನವನ್ನು ಕರೆಯುತ್ತಾರೆ ಎಂದು ಕೂಡ ಕೇಳ್ಬೋದು ಏಕೆಂದರೆ ಈ ಇರುವ ಎಲ್ಲ ಮಾನವರು ಕೂಡ ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದರು ಈ ರೀತಿಯಾದ ಪ್ರಕೃತಿಯನ್ನು ಆರಾಧಿಸುವುದರ ಜೊತೆಗೆ ಬೌದ್ಧ ಧರ್ಮ ಮತ್ತು ಹಿಂದೂ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಹುಟ್ಟಿಕೊಂಡಿರುವ ವರ್ಷವನ್ನು ಆ ಶತಮಾನವನ್ನು ನಾವು ಆಶ್ಚರ್ಯಕರ ಶತಮಾನ ಅಂತ ಕರಿತೀವಿ ಹೊಸ ಮತಗಳು ಹುಟ್ಟುಕೊಳ್ಳಲು ಏನು ಕಾರಣಗಳು ಇರಬಹುದು ಅಂದರೆ ಸಂಸ್ಕೃತ ಭಾಷೆ ಪ್ರಾರಂಭವಾಗಿದ್ದು ಕಟ್ಟುನಿಟ್ಟಿನ ಸಂಪ್ರದಾಯಗಳಿದ್ವು ಆಡಂಬರದ ಯಜ್ಞೆಯಾಗದೆಗಳು ಜಾರಿಯಲ್ಲಿದ್ದವು ಕೃಷಿಕರು ಮತ್ತು ವ್ಯಾಪಾರಿಗಳಿಗೆ ಬೆಂಬಲವನ್ನು ನೀಡಿದ್ದರೂ ಬುದ್ಧ ಮತ್ತು ಮಹಾವೀರರ ಜನ್ಮವಾಗಿತ್ತು ಬುದ್ಧ ಮತ್ತು ಮಹಾವೀರರು ಪ್ರಕೃತಿಯಲ್ಲಿ ಹುಟ್ಟಿದಂಥ ಮಹಾನ್ ವ್ಯಕ್ತಿಗಳಾಗಿದ್ದರು ಯಾವುದೇ ಒಬ್ಬ ವ್ಯಕ್ತಿಯು ಬೇರೆ ಕೆಲಸವನ್ನು ಮಾಡುವುದಿಲ್ಲ ಆದರೆ ಮಾಡುವ ಕೆಲಸವನ್ನು ಬೇರೆ ರೀತಿಯಲ್ಲಿ ಮಾಡುವುದರ ಮೂಲಕ ತನ್ನ ಜೀವನದಲ್ಲಿ ಈ ಮಾಡುವ ಎಲ್ಲ ಘಟನೆಗಳಿಂದ ಅವನು ಮಾಡುವ ಕಾರ್ಯಗಳಿಂದ ತನ್ನ ಛಾಪನ್ನು ಅವನ ಇತಿಹಾಸದಲ್ಲಿ ಮೂಡ್ತಾನೆ ನಾವು ಇತಿಹಾಸ ಪುಟಗಳನ್ನು ತೆಗೆದು ನೋಡಿದಾಗ ಇದು ಮನವರಿಕೆಯಾಗುತ್ತದೆ ಜೈನ ಧರ್ಮ ಪ್ರಮುಖ ಧರ್ಮಗಳಲ್ಲಿ ಒಂದಾದ ಇದು ಇಪ್ಪತ್ನಾಲ್ಕು ತೀರ್ಥಂಕರಗಳನ್ನು ಹೊಂದಿದೆ ಒಂದನೇ ತೀರ್ಥಂಕರ ಹೆಸರು ಋಷಭನಾಥ ಇತರರ ಸಂಕೇತ ಗೂಳಿ ಇಬ್ಬರು ಮಕ್ಕಳು ಭರತ ಮತ್ತು ಬಾಹುಬಲಿ ಭರತ ಮತ್ತು ಬಾಹುಬಲಿಯವರು ಭರತ ಎಂಬ ಹೆಸರಿನಿಂದಲೇ ನಮ್ಮ ಭಾರತಕ್ಕೆ ಹೆಸರು ಬಂದಿದೆ ಎಂಬ ಕೂಡ ಪ್ರತೀತಿಯೂ ಇದೆ ಇಪ್ಪತ್ತ್ಮೂರನೆಯ ತೀರ್ಥಂಕರ ಪಾರ್ಶ್ವನಾಥ ಇವರ ಸಂಕೇತ ಸರ್ಪ ಇವರು ಐತಿಹಾಸಿಕ ವ್ಯಕ್ತಿಯಾಗಿದ್ದಾರೆ ಇಪ್ಪತ್ನಾಲ್ಕನೆಯ ತೀರ್ಥಂಕರರು ಮಹಾವೀರರು ಇವರ ಸಂಕೇತ ಸಿಂಹ ಮಹಾವೀರ ನಾವು ಮಹಾವೀರ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಆಚರಿಸುತ್ತೇವೆ ಏಕೆಂದರೆ ಇವರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾಗಿದ್ದಾರೆ ಇವರ ಕಾಲ ಐದುನೂರ ತೊಂಬತ್ತೊಂಬತ್ತರಿಂದ ಐದುನೂರ ಇಪ್ಪತ್ತೇಳು ಜನ್ಮಸ್ಥಳ ಬಿಹಾರದ ವೈಶಾಲಿಯ ಕುಂದಗ್ರಾಮ ಮೂಲ ಹೆಸರು ವರ್ಧಮಾನ ತಂದೆ ಸಿದ್ಧಾರ್ಥ ಎಂದು ತಾಯಿ ತ್ರಿಶಲಾದೇವಿ ಹೆಂಡತಿಯ ಹೆಸರು ಯಶೋಧ ಮಗಳು ಪ್ರಿಯದರ್ಶಿನಿ ಅಳಿಯ ಜಮಾಲಿನಿ ಈ ರೀತಿಯಾಗಿ ಈ ಸಂಸಾರವನ್ನೇ ಹೊಂದಿರತಕ್ಕಂತಹ ಮಹಾವೀರರಿಗೆ ಒಂದು ಸಾರಿ ತಮ್ಮ ತ ಮೂವತ್ತನೇ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಳ್ತಾರೆ ಆಗ ಜೀವನದಲ್ಲಿ ಏನೂ ಇಲ್ಲ ಎಂದು ಜಿಗುಪ್ಸೆಗೊಂಡು ದೇವರನ್ನು ಪಡೆಯಬೇಕೆಂದು ತಪಸ್ಸು ಮಾಡಲು ಹೊರಡುತ್ತಾರೆ ಆಗ ಜ್ಞಾನೋದಯವಾದಾಗ ಬೃಂಜಕಿ ಗ್ರಾಮದಲ್ಲಿ ಋಜುಪಾಲಿಕಾ ನದಿಯ ದಂಡೆಯ ಮೇಲೆ ಇವರು ಮರದ ಕೆಳಗೆ ಕುಳಿತಿರುವಾಗ ಹನ್ನೆರಡು ವರ್ಷಗಳ ನಂತರ ಕಠಿಣ ತಪಸ್ಸನ್ನು ಆಚರಿಸಿದ ನಂತರ ಇವರಿಗೆ ದೇವರ ದರ್ಶನವಾಗುತ್ತದೆ ನಂತರ ಇವರು ಜೈನ ಧರ್ಮದ ನಿಜವಾದ ಸ್ಥಾಪಕರಾಗುತ್ತಾರೆ ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನ ಪರವಾಗಿಯೇ ಅವರು ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿದ್ದಾರೆ ತಾನು ಕಂಡುಕೊಂಡ ಸತ್ಯದ ತಿರುಳನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಪ್ರಮುಖವನ್ನು ಕೈಗೊಂಡ ಜೈನ ಧರ್ಮದ ತತ್ವಗಳನ್ನು ಅವರು ಪ್ರಚಾರ ಮಾಡುತ್ತಾ ಹೊರಟರು ಹೀಗೆ ಪ್ರಚಾರ ಮಾಡುವ ಸಮಯದಲ್ಲಿ ಕ್ರಿಸ್ತಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ಬಿಹಾರದ ಪಾವ ಎನ್ನುವ ಸ್ಥಳದಲ್ಲಿ ಅವರು ಮರಣ ಹೊಂದರೆ ಆಗ ಅವರಿಗೆ ಎಪ್ಪತ್ತೆರಡು ವಯಸ್ಸಾಗಿರುತ್ತದೆ ಜೈನ ಧರ್ಮದ ಪ್ರಮುಖವಾದ ತತ್ವಗಳು ಈ ರೀತಿಯಾಗಿವೆ ಸತ್ಯವನ್ನೇ ನುಡಿಯಬೇಕು ಅಹಿಂಸೆ ಆಸ್ತೇಯ ಪರಿಗ್ರಹ ಮತ್ತು ಬ್ರಹ್ಮಚರ್ಯ ಇವು ಐದು ಪ್ರಮುಖವಾದ ತತ್ವಗಳನ್ನು ಜೈನ ಧರ್ಮವು ಹೊಂದಿದೆ ಸತ್ಯ ಎಂದರೆ ಮನುಷ್ಯನು ತನ್ನ ಜೀವನದಲ್ಲಿ ಯಾವಾಗಲೂ ಸತ್ಯವನ್ನು ಹೇಳಬೇಕು ಎಂಬುದಾಗಿದೆ ಅಹಿಂಸೆ ಅಂದರೆ ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅಥವಾ ಯಾವುದೇ ಮಾನವರಾಗಿರ್ಬೋದು ಅಹಿಂಸೆಯಿಂದ ನಡೆದುಕೊಳ್ಳಬೇಕು ಒಬ್ಬರಿಗೊಬ್ಬರು ಯಾವುದೇ ಹಿಂಸೆಯನ್ನು ಮಾಡಬಾರದು ಮಾತಿನಲ್ಲಾಗಲಿ ಕೃತಿಯಲ್ಲಾಗಲಿ ಅಥವಾ ದೈಹಿಕವಾಗಲಿ ಯಾವುದೇ ಹಿಂಸೆಯನ್ನು ಮಾಡಬಾರದು ಆಸ್ತೆಯ ಅಂದರೆ ಕಳುವು ಮಾಡಬಾರದು ಬೇರೆಯವರ ಸಂಪತ್ತನ್ನು ನಾವು ಕಳುವು ಮಾಡಬಾರದು ಪರಿಗ್ರಹ ಅಂದರೆ ಆಸ್ತಿಯನ್ನು ಕೂಡಿಡಬಾರದು ನಮಗೆ ಎಷ್ಟು ಬೇಕೋ ಅಷ್ಟೇ ಸಂಪತ್ತನ್ನು ನಾವು ಇಟ್ಟುಕೊಳ್ಳಬೇಕೆ ಹೊರತು ಅದಕ್ಕಿಂತ ಅಗತ್ಯವಾಗಿ ಅನಗತ್ಯವಾಗಿರುವ ಯಾವುದೇ ಸಂಪತ್ತು ನಮ್ಮ ಹತ್ರ ಇರಬಾರ್ದು ಬ್ರಹ್ಮಚರ್ಯ ಅಂದರೆ ಇಡೀ ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಸ್ತ್ರೀರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ಕಾರ್ಯ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ಕಾರ ಉತ್ತಮವಾದ ಕಾರ್ಯವನ್ನು ಮಾಡಿ ಪರರಿಗೆ ಉಪಕಾರಿಯಾಗಿರಬೇಕು ಪರೋಪಕಾರಂ ವಿಧಂ ಶರೀರಂ ಈ ಭೂಮಿಗೆ ಬಂದಿರತಕ್ಕಂತಹ ನಮ್ಮ ಕಾಯವು ಪರರಿಗೆ ಮೀಸಲಾಗಿರಬೇಕು ಜೈನ ಧರ್ಮದ ಪಂಥಗಳು ಶ್ವೇತಾಂಬರ ಇವರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ ಇವರಲ್ಲಿ ಎರಡು ಈ ಪಂಥಗಳಿದ್ದು ಇನ್ನೊಬ್ಬರು ದಿಗಂಬರರು ಯಾವುದೇ ಬಟ್ಟೆಯನ್ನು ಧರಿಸದೆ ಇವರು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ ಇವರು ದಿಗಂಬರರು ಮಹಾವೀರರ ಅನ್ಯಾಯಿಯಾಗಿದ್ದಾರೆ ಇವರಲ್ಲಿರುವ ಎರಡು ಪಂಗಡಗಳು ಯಾವುವು ಎಂಬುದನ್ನು ಪ್ರಶ್ನೆಗಳಲ್ಲಿ ಕೇಳಬಹುದಾಗಿದೆ ದಿಗಂಬರರು ಮತ್ತು ಶ್ವೇತಾಂಬರರು ಶ್ವೇತಾಂಬರರು ಯಾರು ಅಂದರೆ ಪಾರ್ಶ್ವನಾರ್ಥನ ಅನುಯಾಯಿಗಳಾಗಿದ್ದಾರೆ ದಿಗಂಬರರು ಯಾರು ಅನುಯಾಯಿಗಳಾಗಿದ್ದಾರೆ ಎಂದರೆ ಮಹಾವೀರರ ಅನುಯಾಯಿಗಳಾಗಿದ್ದಾರೆ ಜೈನ ಧರ್ಮದ ಸಮ್ಮೇಳನಗಳು ಯಾವುವು ಒಂದನೇ ಸಮ್ಮೇಳನ ಇದರ ಕಾರ್ಯ ಇದರ ಕಾಲ ಕ್ರಿಸ್ತ ಪೂರ್ವ ಮೂರನೇ ಶತಮಾನ ಸ್ಥಳ ಪಾಟಲಿಪುತ್ರ ಅಧ್ಯಕ್ಷರು ಸ್ಥೂಲಭದ್ರ ಎರಡನೇ ಸಮ್ಮೇಳನ ಕಾಲ ಏಳನೇ ಶತಮಾನ ಸ್ಥಳ ಗುಜರಾತಿನ ವಲ್ಲಭಿ ಅಧ್ಯಕ್ಷರು ಕ್ಷೇಮೇಂದ್ರ ಶ್ರವಣಕ ಎಂದು ಜೈನ ಧರ್ಮದ ಗ್ರಂಥಗಳು ಅಂಗಗಳು ಅಥವಾ ಚೌಪದಿ ಎಂದು ಕೂಡ ಅದನ್ನು ಕರೀತಾರೆ ಇವುಗಳು ಪಾಳಿ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ ಪಾಳಿ ಭಾಷೆಯು ಜನರು ಆಡುವ ಭಾಷೆಯಾಗಿತ್ತು ಅವರ ನಂಬಿಕೆಗಳು ಏನಾಗಿದ್ದವು ಎಂದರೆ ಜನರು ಯಾವ ಭಾಷೆಯನ್ನು ಆಡುತ್ತಾರೆಯೋ ಅವರ ಮಾತೃಭಾಷೆ ಯಾವುದಾಗಿರುತ್ತದೆಯೋ ಅವುಗಳಲ್ಲಿ ಅವರಿಗೆ ಧರ್ಮ ಬೋಧನೆಯು ಮಾಡಬೇಕು ಇದರಿಂದ ಮಾತೃಭಾಷೆಯಲ್ಲಿ ಕಲಿತ ಯಾವಾಗಲೂ ಮನಸ್ಸಿನಲ್ಲಿ ಉಳಿಯುತ್ತದೆ ಎಂಬುದಾಗಿತ್ತು ಆದ್ದರಿಂದ ಅವನು ಪಾಳಿ ಭಾಷೆಯಲ್ಲೇ ಬೆಳೆದ ಇವನು ಅಂಗಗಳು ಎಂದು ಸಾರ್ವತ್ರಿಕವಾಗಿ ನಾವು ನಂಬುತ್ತೇವೆ ಒಂದನೇ ಮತ್ತು ಎರಡನೇ ಸಮ್ಮೇಳನಗಳಲ್ಲಿ ಇವರು ಧರ್ಮದ ಪ್ರಮುಖ ತತ್ವಗಳ ಬಗ್ಗೆ ಹೇಳಿ ಜನ್ಮ ಜೈನ ಧರ್ಮವನ್ನು ಮುನ್ನಡೆಸುವುದು ಯಾವ ರೀತಿ ಎಂಬುದನ್ನು ಈ ರೀತಿಯಾಗಿ ಹೇಳಲ್ಪಟ್ಟಿರುತ್ತಾರೆ ಅದೇ ರೀತಿಯಾಗಿ ಆರನೇ ಶತಮಾನದಲ್ಲಿ ಇರುವ ಪ್ರಮುಖವಾದ ಜೈನ ಧರ್ಮದ ಅಂಶಗಳು ಜಿನ ಎಂದರೆ ಇಂದ್ರಿಯಗಳನ್ನು ಜಯಿಸಿದವರು ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವರಿಗೆ ಜಿನ ಎಂದು ಕರೆಯುವರು ತೀರ್ಥಂಕರ ಎಂದರೆ ಜೈನ ಧರ್ಮದ ಗುರುಗಳು ಜೈನ ಧರ್ಮದ ಗುರುಗಳಿಗೆ ಏನೆಂದು ಕರೆಯುವರು ತೀರ್ಥಂಕರ ಎಂದು ಕರೆಯುವರು ಜೈನ ಕವಿಗಳು ಪಂಪ ಪೊನ್ನ ರನ್ನ ಜನ್ನ ರತ್ನಾಕರವರ್ಣಿ ಇವರು ಜೈನ ಕವಿಗಳಾಗಿದ್ದಾರೆ ಹಾಸನ ಜಿಲ್ಲೆಯ ಶ್ರವಣಬಡಗೊಳದಲ್ಲಿ ಗಂಗರ ನಾಲ್ಕನೇ ರಾಜ್ಯಮಲ್ಲನ ಮಂತ್ರಿಯಾದ ಚಾಮುಂಡರಾಯನು ಈ ಸ್ಥಳವನ್ನು ಗೊಮ್ಮಟೇಶ್ವರ ಮೂರ್ತಿಯನ್ನು ಇದೇ ಕಾಲಮಾನದಲ್ಲಿ ಕೆತ್ತಿಸಿರುತ್ತಾರೆ ಇದರ ಎತ್ತರ ಐವತ್ತೇಳರಿಂದ ಅರವತ್ತು ಅಡಿ ಇದೆ ಏಕಶಿಲಾ ವಿಗ್ರಹವಾಗಿದ್ದು ಇದು ಜಗತ್ಪ್ರಸಿದ್ಧವಾಗಿದೆ ಭರತ ಮತ್ತು ಬಾಹುಬಲಿ ಇರುವ ಜಗಳದಲ್ಲಿ ಅವರು ಅಲ್ಲಿ ಬಂದು ನೆಲೆಸಿ ಸಲ್ಲೇಖನ ರಥವನ್ನು ಕೈಗೊಂಡು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಹಂತ ಹಂತವಾಗಿ ಆಹಾರವನ್ನು ಕಡಿಮೆ ಮಾಡಿ ಮೋಕ್ಷದೆಡೆಗೆ ಪ್ರಾಣವನ್ನು ಕೊಂಡೊಯ್ಯುವುದಕ್ಕೆ ಸಲ್ಲೇಖನ ವೃಥ ಎಂದು ಕರೆಯಲಾಗುತ್ತದೆ ಇದು ಜೈನ ಧರ್ಮದಲ್ಲಿ ಅತ್ಯಂತ ಕೊನೆಯ ವೃತವಾಗಿದ್ದು ಹಂತ ಹಂತವಾಗಿಯೇ ನಮ್ಮ ದೇಹಕ್ಕೆ ನೀಡತಕ್ಕಂಥ ಆಹಾರದ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಡುತ್ತಾ ಹೋದರೆ ಮಾತ್ರ ನಮ್ಮ ದೇಹವು ಕ್ಷೀಣಿಸಿ ದೇವರೆಡೆಗೆ ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಎಂಬುದು ಅವರ ನಂಬಿಕೆಯಾಗಿರುತ್ತದೆ ಈ ರೀತಿಯಾಗಿ ಚೌಂಡರಾಯರು ಅವರ ಮಂತ್ರಿಯಾಗಿದ್ದ ಗೋಳಗೊಮ್ಮಟ್ಟೇಶ್ವರ ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಿದರಂತೆ ಈಗಲೂ ಕೂಡಕ್ಕೆ ರುದ್ರಾಭಿಷೇಕವಾಗುತ್ತದೆ ಹನ್ನೆರಡು ವರ್ಷಗಳೊಮ್ಮೆ ಕುಂಭಮೇಳವು ಅಲ್ಲಿ ನಡೆಯುತ್ತದೆ ಈ ರೀತಿಯಾದ ವಿಶೇಷ ಅಂಶಗಳನ್ನು ಹೊಂದಿರತಕ್ಕಂತಹ ಜೈನ ಧರ್ಮವು ಆರನೇ ಶತಮಾನದಲ್ಲಿ ಆಗಿ ಹೋಗಿರುತ್ತದೆ ಆವಾಗಿಂದರೆ ನಾವು ಜೈನರನ್ನು ಮತ್ತು ಅವರು ಆಚರಿಸಿಕೊಂಡು ಬರತಕ್ಕಂತಹ ಹಲವಾರು ಅಂಶಗಳನ್ನು ಈಗಲೂ ಕೂಡ ನೋಡಬಹುದಾಗಿದೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ధన్యవాదాలు